ಡಿ ಗ್ಯಾಂಗ್ ರಕ್ತ ಚರಿತ್ರೆಯ ಮತ್ತೊಂದು ರಹಸ್ಯ ಈಗ ರಿವೀಲ್ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ನಡೆದದ್ದು ಏನೇನು? ಹಾಗಾದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಡಿ ಗ್ಯಾಂಗ್ ನ ರಕ್ತ ಚರಿತ್ರೆಯ ಆ ಕ್ರೌರ್ಯದ ಮತ್ತೊಂದು ರಹಸ್ಯ ಈಗ ರಿವೀಲ್ ಆಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡೇನ್ ಬರಲಾಗತ್ತೆ ಶೆಡ್ಗೆ. ಅದಕ್ಕಿಂತ ಮೊದಲಿಗೆ ಅಂದ್ರೆ ಕೊಲೆಗೂ ಮುನ್ನ ನಡೆದದ್ದೇನೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಕಂಠ ಪೂರ್ತಿ ಕುಡಿದು ಡಿ ಗ್ಯಾಂಗ್ ಚಿತ್ರ ಹಿಂಸೆ ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ನೂರಾರು ಸಾಕ್ಷಿಗಳು ಈಗಾಗಲೇ ಸಿಕ್ಕಿವೆ. ಇದರ ಜೊತೆಗೆ ರೇಣುಕಾ ಸ್ವಾಮಿ ಬಳಿ ಸುಲಿಗೆ ಮಾಡಿತ್ತು ಡಿ ಗ್ಯಾಂಗ್. ಮಾರ್ಗದ ಮಧ್ಯೆ ರೇಣುಕಾ ಸ್ವಾಮಿಯಿಂದ ಸುಲಿಗೆ ಮಾಡಿದ್ರಂತೆ. ಎಂಥ ಕೀಳುಮಟ್ಟಕ್ಕೆ ಇಳಿದಿದ್ದು ಅಂದ್ರೆ ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿಕೊಂಡು ಬರುವಂತಹ ಸಂದರ್ಭ ಏನಿತ್ತು, ಎತ್ತಾಕೊಂಡು ಬರುವಂತಹ ಆ ಒಂದು ಅವಧಿ, ಮಾರ್ಗ ಮಧ್ಯದಲ್ಲಿನೇ ರೇಣುಕಾ ಸ್ವಾಮಿಯ ಚೈನ್, ರಿಂಗ್, ವಾಚ್ ಎಲ್ಲವನ್ನ ದೋಚಿಕೊಂಡಿತ್ತು. ಕಿಡ್ನಾಪ್ ಬಳಿಕ ತುಮಕೂರಿನ ರಂಗಾಪುರ ಬಳಿ ಕಂಠ ಪೂರ್ತಿ ಮದ್ಯ ಸೇವನೆ ಮಾಡ್ತಾರೆ. ಅಲ್ಲೂ ಕೂಡ ರೇಣುಕಾ ಸ್ವಾಮಿಯಿಂದ ಹಣ ಕೊಡಿಸ್ತಾರೆ. ಆ ಬಿಲ್ ರೇಣುಕಾ ಸ್ವಾಮಿಯ ದುಡ್ಡಿಂದ ಕಟ್ತಾರೆ. ರಾಘವೇಂದ್ರ, ಜಗದೀಶ್ ಮತ್ತು ಅನುಕುಮಾರ್ನಿಂದ ಎಣ್ಣೆ ಪಾರ್ಟಿ ಮಾಡಲಾಗುತ್ತೆ ಮಾರ್ಗ ಮಧ್ಯೆ. ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ನಿರಂತರವಾಗಿ ಎಣ್ಣೆ ಪಾರ್ಟಿಯನ್ನು ಮಾಡಿಕೊಂಡು ಬರ್ತಾರೆ. ಮಾರ್ಗ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಒಂದು ಬಾರ್ಗೆ ಹೋಗಿ ಅಲ್ಲಿ ರೇಣುಕಾ ಸ್ವಾಮಿಯಲ್ಲಿ ಅವನ ಬಳಿ ಇದ್ದಂತಹ ಹಣವನ್ನು ತೆಗೆದುಕೊಂಡು ಆ ಬಿಲ್ ಕಟ್ತಾರೆ, ಎಣ್ಣೆ ಬಿಲ್. ಮದ್ಯ ಸೇವನೆ ಬಳಿಕ ಸುಲಿಗೆ ಮಾಡ್ತಾರೆ. ಈತನ ಬಳಿ ಇದ್ದಂತಹ ಚೈನು, ರಿಂಗು, ವಾಚ್ ಯಾವುದನ್ನು ಕೂಡ ಬಿಡೋದಿಲ್ಲ. ಬೆಲೆ ಬಾಳುವಂತಹ ವಸ್ತುಗಳನ್ನ ದರೋಡೆ ರೀತಿಯಲ್ಲಿ ದರೋಡೆ ಮಾಡ್ತಾರೆ, ಎಲ್ಲ ಇಸ್ಕೊಳ್ತಾರೆ ಆತನಿಂದ. ನೆಲಮಂಗಲ ನೈಸ್ ರಸ್ತೆ ಮೂಲಕವಾಗಿ ಪಟ್ಟಣಗಿರಿ ಶೆಡ್ಗೆ ಎಂಟ್ರಿ ಆಗುತ್ತೆ ಆ ವಾಹನ. ವೈಟ್ ಕಲರ್ ಸ್ಕಾರ್ಪಿಯೋದಲ್ಲಿ ಏನು ಎತ್ತಾಕೊಂಡು ಬರ್ತಾರೆ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಟ್ಟಣಗಿರಿ ಶೆಡ್ಗೆ. ಸಾವಿಗೂ ಮುನ್ನ ಅಂದ್ರೆ ಕೊಲೆಗೂ ಮುನ್ನ ನಡೆದಂತಹ ಬೆಳವಣಿಗೆ ಇದು. ಆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನೀಡ್ತಾ ಇದೆ. ರೇಣುಕಾ ಸ್ವಾಮಿ ಬಳಿ ಇದ್ದಂತಹ ಚೈನ್, ರಿಂಗ್, ವಾಚ್ ಬೆಲೆ ಬಾಳುವಂತಹ ವಸ್ತುಗಳನ್ನ ದೋಚಿದ್ರು ರಾಘವೇಂದ್ರ, ಜಗದೀಶ್ ಮತ್ತು ಅನುಕುಮಾರ್. ಎಣ್ಣೆ ಪಾರ್ಟಿ ಮಾಡಿ ಅದ್ರ ಬಿಲ್ ಈತನ ಕಡೆಯಿಂದಾನೆ ಕೊಡಿಸಿದ್ರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಲೈವ್ ನಲ್ಲಿದ್ದಾರೆ. ಹರೀಶ್, ಒಂದು ಕಡೆ ಇವರ ಚಿತ್ರ ಹಿಂಸೆ ಒಂದು ಭಾಗ, ಆದ್ರೆ ಮತ್ತೊಂದು ಕಡೆ ಇವರು ಯಾವ ಕೆಳಮಟ್ಟಕ್ಕೆ ಇಳಿಬೇಕಾಗಿತ್ತಲ್ಲ ಆ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಡೀಟೇಲ್ಸ್ ನೋಡ್ತಾ ಇದ್ರೆ. ಖಂಡಿತವಾಗಿಯೂ ಅರುಣ್, ಈ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆಯನ್ನ ಏನು ಪಟ್ಟಣಗೆರೆ ಶೆಡ್ನಲ್ಲಿ ಕೊಟ್ಟು ಕೊಲೆ ಮಾಡಿದ್ರು, ಅದಕ್ಕೂ ಮುಂಚೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬರುವಂತಹ ಸಂದರ್ಭದಲ್ಲಿ ಆತನನ್ನ ಸುಲಿಗೆ ಮಾಡಿರುವಂತಹ ವಿಚಾರವು ಸದ್ಯಕ್ಕೆ ಇದೀಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿಕೊಂಡು ಬರ್ತಾರೆ, ಎರಡು ಜಾಗದಲ್ಲಿ ಅವರು ಎರಡು ಬಾರ್ಗಳ ಬಳಿ ನಿಲ್ಲಿಸಿದ್ದಾರೆ ವಾಹನವನ್ನು ಅಂತೇಳಿ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದರ ಜೊತೆಗೆ ರೇಣುಕಾ ಸ್ವಾಮಿಯ ಚೈನ್, ರಿಂಗ್ ಮತ್ತು ವಾಚ್ ಜೊತೆಗೆ ಲಿಂಗದ ಕರಡಿಗೆಯನ್ನು ಕೂಡ ಕಿತ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಆರೋಪಿಗಳು ಕೇವಲ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ದು ಅಷ್ಟೇ ಅಲ್ಲ, ಆತನನ್ನು ಸುಲಿಗೆ ಕೂಡ ಮಾಡಿದ್ರು ಅನ್ನುವಂಥ ವಿಚಾರ. ಅದಾದ ಬಳಿಕ, ಸುಲಿಗೆ ಮಾಡಿದ ಬಳಿಕ ಆತನನ್ನು ಏನು ಆತನ ಕೈಯಲ್ಲೇ ಆ ಒಂದು ಎಣ್ಣೆ ಪಾರ್ಟಿಗೆ ಹಣವನ್ನು ಕೊಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದಾದ ಬಳಿಕ ಪಾರ್ಟಿ ಆದ ಬಳಿಕ ಸೀದವ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ನಂತರ ಆತನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡುತ್ತೆ. ಆತ ಕೈ ಮುಗಿದು ಬೇಡ್ಕೊಂಡ್ರು ಆರೋಪಿಗಳು ಆತನ ಬಿಡೋದಿಲ್ಲ. ಆತನ ಏನು ಪ್ರತಿ ದೇಹದ ಪ್ರತಿಯೊಂದು ಭಾಗಕ್ಕೂ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಸಾಕಷ್ಟು ವಸ್ತುಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಆತನ ಮೇಲೆ ಲಾಠಿಯಿಂದ ಜೊತೆಗೆ ಏನು ನೈಲಾನ್ ಹಗ್ಗದಿಂದ ಜೊತೆಗೆ ಆತನಿಗೆ ಕರೆಂಟ್ ಶಾಕ್ ಕೊಟ್ಟು ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು. ನಿಜಕ್ಕೂ ಆತನ ಮೇಲೆ ಯಾವ ರೀತಿ ಹಲ್ಲೆ ಮಾಡಿದೆ ಅಂದರೆ ದರ್ಶನ್ ಬೂಟುಗಾಲಿನಿಂದ ಆತನ
ಕಿವಿಯನ್ನ ಹೊಸ್ಕಾಕಿರೋದ್ರ ಕುರಿತು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಹರೀಶ್ ಹರೀಶ್ ಒಂದೊಂದು ಸ್ಪಷ್ಟ ಆಗ್ತಾ ಇದೆ, ಕೊಲೆಗಡುಕರು ಅಷ್ಟೇ ಅಲ್ಲ ದರೋಡೆಕೋರರು ಕೂಡ ಹೌದು ಅನ್ನೋದು. ಚಾರ್ಜ್ ಶೀಟ್ ಅಲ್ಲಿ ಈ ಬಗ್ಗೆ ಸೆಕ್ಷನ್ ಗಳು ಉಲ್ಲೇಖ ಆಗುತ್ತಾ ಈ ರೀತಿಯಾಗಿ ದರೋಡೆ ಮಾಡಿರೋ ಹಿನ್ನೆಲೆಯಲ್ಲಿ? ಖಂಡಿತವಾಗಿಯೂ ಅರುಣ್, ಈಗಾಗಲೇನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸೆಕ್ಷನ್ಗಳು ಆ್ಯಡ್ ಆಗ್ತವೆ. ಈಗಾಗಲೇ ಸಾಕ್ಷಿ ನಾಶ ಅಂದರೆ ಆರೋಪಿಗಳು ಮಾಡಿರುವಂಥ ಸಾಕ್ಷಿ ನಾಶಕ್ಕೂ ಸೆಕ್ಷನ್ಗಳು ಆ್ಯಡ್ ಆಗಿರ್ತವೆ. ಜೊತೆಗೆ ಅದರ ಜೊತೆಗೆ ಕೊಲೆ ಪ್ರಕರಣದ ಸೆಕ್ಷನನ್ನು ಈಗಾಗಲೇ ಆ್ಯಡ್ ಮಾಡಿರುವಂಥದ್ದು. ಹೀಗೆ ಆರೋಪಿಗಳು ಈ ಪ್ರಕರಣದಲ್ಲಿ ಏನೆಲ್ಲ ಮಾಡಿದ್ದಾರೆ, ಹಣಕ್ಕಾಗಿ ಏನು ಕೆಲವೊಂದಷ್ಟು ಆರೋಪಿಗಳು ಏನು ನಾವೇ ಆರೋಪಿಗಳು ಅಂತೇಳಿ ನಾವೇ ಕೊಲೆ ಮಾಡಿದ್ದಂತೇನು ಹೇಳಿ ಒಪ್ಕೊಂಡಿದ್ರು, ಅವ್ರಿಗೆ ಕೇವಲ ಸಾಕ್ಷಿ ನಾಶದ ಹಿನ್ನೆಲೆಯಲ್ಲಿ ಮಾತ್ರ ಸೆಕ್ಷನ್ಗಳು ಸೇರ್ಕೊಳ್ತವೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕೊಟ್ಟಿರುವಂಥದ್ದು. ಉಳಿದಂತೆ 14 ಆರೋಪಿಗಳ ಮೇಲೆಯೂ ಕೊಲೆ ಪ್ರಕರಣದ ಜೊತೆಗೆ ಯಾರೆಲ್ಲ ಕಿಡ್ನಾಪ್ ಮಾಡ್ಕೊಬಂದ್ರು ಅವರ ಮೇಲೆ ಪ್ರತ್ಯೇಕವಾಗಿ ಅಂದರೆ ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಬ್ಬರ ಪ್ರೊಫೈಲ್ ಹಾಕುವಂಥ ಸಂದರ್ಭದಲ್ಲಿ ಅವರ ಪಾತ್ರ ಏನಾಗಿತ್ತು ಅನ್ನೋದರ ಕುರಿತು ಅವರು ಈ ಚಾರ್ಜ್ ಶೀಟ್ನಲ್ಲಿ ಸವಿಸ್ತಾರವಾಗಿ ಮೆನ್ಷನ್ ಮಾಡ್ತಾರೆ. ಈ ಎಲ್ಲ ಸೆಕ್ಷನ್ಗಳು ಅಂದರೆ ಅವರ ಜೊತೆ ಕೇವಲ ಕೊಲೆ ಪ್ರಕರಣ ಅಷ್ಟೇ ಅಲ್ಲ, ಅವರು ಮಾಡಿದ್ದಂಥ ಸುಲಿಗೆ ಸಂಬಂಧಿತ ಸೆಕ್ಷನ್ಗಳನ್ನು ಜೊತೆಗೆ ಸಾಕ್ಷಿ ನಾಶದ ಸೆಕ್ಷನ್ಗಳು ಈ ಎಲ್ಲವನ್ನು ಸಹ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ವಿಚಾರಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಹರೀಶ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.